ಬಜಾರ್. ಪಾರಿವಾಳಕ್ಕಾಗಿ ಎಂತೆಂತ ಸಾಹಸ ನಡೆದಿತ್ತು ಗೊತ್ತಾ? ಪಾರಿವಾಳ ಪ್ರೀತಿಯ ಸಂಕೇತ, ಪಾರಿವಾಳ ಶಾಂತಿಯ ಪ್ರತೀಕ. ಆದರೆ ನಿಮಗೆ ಗೊತ್ತಿಲ್ಲದ ಬೇರೆ ಪಾರಿವಾಳದ ಲೋಕಾನೇ ಒಂದಿದೆ. ಧನ್ವೀರ್ ನಾಯಕನಾಗಿ ಎಂಟ್ರಿ ಕೊಡುತ್ತಿರುವ ಬಜಾರ್ ಫೆಬ್ರವರಿ 1 ತೆರೆ ಕಾಣ್ತಿದೆ. ಅದಾಗಲೇ ನಾನಾ ದಿಕ್ಕುಗಳಲ್ಲಿ ಈ ಸಿನಿಮಾ ಬಗೆಗಿನ ಕ್ಯೂರಿಯಾಸಿಟಿ ಹಬ್ಬಿಕೊಳ್ತಿದೆ. ಒಂದು ಭಿನ್ನ ಕಥೆಯ ಕಥಾನಕವನ್ನ ಬಜಾರ್ ಹೊಂದಿದೆ ಎಂಬ ಸುಳಿವು ಸಿಕ್ಕಿರೋದ್ರಿಂದಲೇ ಇಂಥದೊಂದು ವಾತಾವರಣ ಪ್ರೇಕ್ಷಕ ವಲಯದಲ್ಲಿದೆ. ಬೇರೆಲ್ಲ ಏನೇ ಇದ್ರೂ ಈ ಸಿನಿಮಾಗಾಗಿ ಸಿಂಪಲ್ ಸುನಿ ಮಾಡಿರೋ ರಿಸರ್ಚ್ಗಳದ್ದೇ ಒಂದು ಸಾಹಸ ಕಥೆ ಇದೆ. ಅದರಲ್ಲಿಯೂ ವಿಶೇಷವಾಗಿ ಪಾರಿವಾಳಗಳ ಬಗ್ಗೆ ತಿಳಿದುಕೊಳ್ಳಲು ಅವರು ನಡೆಸಿರೋ ಕಸರತ್ತುಗಳು ಒಂದೆರಡಲ್ಲ. ಜಾಡು ಹಿಡಿದು ಹೊರಟಾಗ ಪ್ರಕಾಶ್ ನಗರದಲ್ಲಿ ಇಂತಹ ಪಾರಿವಾಳಗಳದ್ದೊಂದು ಅಡ್ಡೆ ಇದೆ ಅನ್ನೋ ವಿಚಾರ ಗೊತ್ತಾಗಿತ್ತಂತೆ. ತಕ್ಷಣವೇ ಅತ್ಯಂತ ಒಳ ಏರಿಯಾದಲ್ಲಿರೋ ಆ ಅಡ್ಡೆಗೆ ತೆರಳಿದ ಸುನಿ ಮೊದಲಿಗೆ ಶೋಕ್ದಾರ್ಗಳನ್ನ ಪಳಗಿಸಿಕೊಂಡಿದ್ರು. ಆನಂತರ 2-3 ದಿನ ಅಲ್ಲಿಯೇ ಠಿಕಾಣಿ ಹೂಡಿ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕಿಕೊಂಡ್ರು. ಕಡೆಗೆ ಚಿತ್ರೀಕರಣ ಕೂಡ ಅದೇ ಏರಿಯಾದಲ್ಲಿಯೇ ನಡೆದಿದೆಯಂತೆ. ಪಾರಿವಾಳಗಳ ಬಗ್ಗೆ, ಆ ರೇಸ್ ಬಗ್ಗೆ ಎಲ್ರಿಗೂ ಚೂರುಪಾರು ವಿಚಾರ ತಿಳಿದೇ ಇರುತ್ತೆ. ಆದರೆ ಯಾರಿಗೂ ಗೊತ್ತಿಲ್ಲದ, ಎಂತಹವರಿಗೂ ಅಚ್ಚರಿಯಾಗುವಂತಹ ಸಾಲು ಸಾಲು ಸನ್ನಿವೇಶಗಳು ಬಜಾರಿನಲ್ಲಿ ಯಥೇಚ್ಛವಾಗಿದೆಯಂತೆ. ಪಾರಿ, ಇದ್ರಲ್ಲಿ ನನ್ನ ಲೈಫು ಇದೆ, ನಿನ್ನ ಲೈಫು ಇದೆ, ನೀನಾರಿದ್ರೆ ನಾನು ಆರ್ತೀನಿ, ನೀನ್ ಸತ್ರೆ ನಾನು ಸಾಯ್ತೀನಿ.